ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 2020 ಮಕರ ರಾಶಿ ಇಲ್ಲ ಕ್ಯಾಪ್ರಿಕಾರ್ನ್ ಈ ರಾಶಿಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ರಹಗಳ ಸ್ಥಿತಿ. ರಾಶಿ ಅಧಿಪತಿ ಶನಿ ವಕ್ರಿಯಾಗಿ 1ರಲ್ಲಿ, ಕುಜ 3ರಲ್ಲಿ, ಬುಧ ಶುಕ್ರ ಮತ್ತು ರಾಹು 6ರಲ್ಲಿ, ರವಿ 7ರಲ್ಲಿ, ವಕ್ರಿ ಗುರು ಮತ್ತು ಕೇತು 12ರಲ್ಲಿ. ಸೊ ಒಟ್ಟಾರೆ ಪಾಸಿಟಿವ್ ಗ್ರಹಗಳು ಹೇಳಬೇಕು ಅಂತಂದರೆ ಕುಜ, ಬುಧ ಹಾಗೂ ರಾಹು, ಇನ್ನು ಮಿಕ್ಕಿದ್ದೆಲ್ಲ ಗ್ರಹಗಳು ನೆಗೆಟಿವ್ ಆಗೇ ಇರುತ್ತೆ. ಸೊ ಈ ತಿಂಗಳು ಹೇಗಿರುತ್ತೆ ಅಂತಂದರೆ ಸಾಕಷ್ಟು ಗ್ರಹಗಳು ಅನುಕೂಲ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಒಂಥರ ಸ್ಟ್ರೆಸ್ಡ್ ಅಪ್ ಆಗಿ ಅನಿಸುತ್ತೆ, ತುಂಬ ಜಾಸ್ತಿ ಪ್ರಾಬ್ಲಮ್ಸ್ ಇದೆ ನನಗೆ ಅನ್ನೋ ಒಂದು ಫೀಲಿಂಗ್ ಬರಬಹುದು. ನಿಮ್ಮ ಎನರ್ಜಿ ಲೆವೆಲ್ಸ್ ಏನಿದೆಯೋ ಕಮ್ಮಿ ಆಗುತ್ತೆ. ಒಂದು ನಿಮ್ಮ ಯೋಚನೆಗಳು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಈ ಥರದ್ದು ಒಂದು ಒಂದು ಚೇಂಜ್ ಇನ್ ಥಾಟ್ ಪ್ರಾಸೆಸ್ ಅಂತೀವಿ. ಸಡನ್ನಾಗಿ ನೀವು ಖುಷಿ ಪಡ್ತೀರಾ, ಸಡನ್ನಾಗಿ ಅಯ್ಯೋ ಫೀಲ್ ಮಾಡ್ಕೊತೀರಾ, ಏನಪ್ಪ ಇದು ನನ್ನ ಜೀವನ ಏನು ನಡೀತಾ ಇದೆ, ಯಾಕೆ ಏನು, ಈ ಥರ ಒಂದು ಇದು ಆಗ್ಬೋದು. ಬಟ್ ಕುಜ ಮತ್ತು ರಾಹು ಇಬ್ಬರು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಳ್ಳೆ ಶಕ್ತಿ ಬರುತ್ತೆ, ಎದುರಿಸ್ತೀರಾ, ಏನು ಪ್ರಾಬ್ಲಮ್ ಬಂದ್ರೂ ಎದುರಿಸ್ತೀರಾ. ಸೊ ಆ್ಯಾವ್ರೇಜ್ ಮಂತ್ ಅನ್ಬೋದು, ಬಟ್ ನಿಮಗೆ ಒಂದು ಧೈರ್ಯ ಜಾಸ್ತಿ. ಓಕೆ, ಈಗ ಆರೋಗ್ಯದ ಕಡೆ ನೋಡಿದರೆ ಡೈಜೆಸ್ಟಿವ್ ಟ್ರಬಲ್ಸ್ ಅಂತೀವಿ, ಅಂದರೆ ಹೊಟ್ಟೆಯ ತೊಂದರೆಗಳು ಕಾಣಿಸ್ಬೋದು, ಹೊಟ್ಟೆಯ ನೋವು ಕಾಣಿಸ್ಬೋದು, ಮತ್ತು ಚರ್ಮ ರೋಗಗಳು ಚಿಕ್ಕ ಪುಟ್ಟ ರ್ಯಾಶು ಇಲ್ಲ ಈ ಅಲರ್ಜಿ ಈ ಥರದ್ದಾಗ್ಬೋದು. ಮನ ಸ್ವಲ್ಪ ವ್ಯಾಕುಲವಾಗಿರುತ್ತೆ, ಅಂದರೆ ಮೆಂಟಲ್ ಆ್ಯಂಗ್ಸೈಟಿ ಅಂತೀವಿ ಅದಿರ್ಬೋದು. ನಿಮ್ಗೆ ಯಾವುದಾದ್ರು ಕ್ರೋನಿಕ್ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕಂದರೆ ಇವಾಗ ನಿಮಗೆ ಸಾಡೆ ಸಾತಿ ಕೂಡ ನಡೀತಾ ಇದೆ, ಅದರಿಂದ ಸ್ವಲ್ಪ ಹುಷಾರಾಗಿ ಇರಿ. ಕುಜ ಮತ್ತು ರಾಹು ಮತ್ತು ಬುಧ ಇವ್ರ ಪೊಸಿಷನ್ ಚೆನ್ನಾಗಿದೆ, ಅದರಿಂದ ನಿಮಗೆ ಏನು ಪ್ರಾಬ್ಲಮ್ ಆದರೂ ಕೂಡ ಹೊರಗೆ ಬರ್ತೀರ. ಇವಾಗ ಕರಿಯರ್ ಮತ್ತು ಬಿಸ್ನೆಸ್, ಅಂದರೆ ಈ ಕಾರ್ಯಕ್ಷೇತ್ರದಲ್ಲಿರೋರು ಮತ್ತು ವ್ಯಾಪಾರಸ್ಥರು ಇವ್ರಿಗೆ ಹೇಗಿರುತ್ತೆ ಅಂದರೆ ಕಾನ್ಫಿಡೆನ್ಸು ಮತ್ತು ಪಾಸಿಟಿವಿಟಿ ಏನಿದೆ, ಪಾಸಿಟಿವ್ ಆಗೇ ಇರ್ತೀರ ನೀವು, ತುಂಬ ಅಪ್ಪಗೆ ಇರ್ತೀರ. ಸ್ವಲ್ಪ ಆವಾಗವಾಗ ಫ್ಲಕ್ಚುಯೇಷನ್ ಕಾಣಿಸುತ್ತೆ, ಆವಾಗವಾಗ ನಿಮಗೆ ಅನಿಸ್ಬೋದು ಓಕೆ ಏನೋ ಸ್ವಲ್ಪ ಸರಿ ಇಲ್ಲ ಈ ಥರ, ಅಂದರೆ ನಿಮ್ಮ ವಿಚಾರಗಳಿಂದನೇ ನೀವು ಸ್ವಲ್ಪ ನೆಗೆಟಿವ್ ಆಗೋ ಸಾಧ್ಯತೆಗಳು ಇದೆ. ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ, ಅದರಿಂದ ಸ್ವಲ್ಪ ಕಂಫರ್ಟ್ ಲೆವೆಲ್ ಏನಿದೆ ಕಮ್ಮಿ ಆಗುತ್ತೆ. ಇದು ಕಾರ್ಯಕ್ಷೇತ್ರದಲ್ಲಿ ಇರೋರಿಗೆ. ಇನ್ನು ಬಿಸ್ನೆಸ್ ಮ್ಯಾನ್ ಏನು ಅಂದರೆ ಅವರಾಗವರೇ ಇನಿಷಿಯೇಟಿವ್ ತೊಗೊಂಡು ಮುಂದೆ ಸಾಗಬೇಕು, ಇಲ್ಲ ಅಂತಂದರೆ ಒಂಥರ ಸ್ಲೋನೆಸ್ ಅನ್ನೋದು ಕಾಣುತ್ತೆ. ಅಂದರೆ ಥಾಟ್ ಪ್ರೊಸೆಸ್ಸಲ್ಲಿ ಅವರಾಗವರೇ ಸ್ವಲ್ಪ ಏನಂತಾರಲ್ಲ ಕಷ್ಟಪಟ್ಟು ಮುಂದೆ ಸಾಗಬೇಕು. ಮತ್ತು ಈಗ ನೀವು ಯಾವುದಾದ್ರೂ ಕಾಂಪಿಟೇಷನ್ ಅಂದರೆ ಟೆಂಡರು ಈ ಥರ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ನಿಮಗೆ ಒಳ್ಳೆ ರಿಸಲ್ಟ್ ದೊರೆಯುತ್ತೆ, ಮತ್ತು ನಿಮಗೇನಾದರೂ ಒಂದು ರಿವಾರ್ಡ್ ಅನ್ನೋದು ಸಿಗ್ಬೋದು ಈ ತಿಂಗಳಲ್ಲಿ. ಈಗ ವ್ಯಾಪಾರಸ್ಥರಾದಮೇಲೆ ಇವಾಗ ವಿದ್ಯಾರ್ಥಿಗಳಡೆ ನೋಡಿದರೆ ಫೋಕಸ್ ಅನ್ನೋದು ಸ್ವಲ್ಪ ಹೆಚ್ಚುತ್ತೆ ಈ ತಿಂಗಳು. ಆಮೇಲೆ ಯಾವುದೋ ಒಂದು ರಿವಾರ್ಡ್ ಬರುವ ಸಾಧ್ಯತೆಗಳು ಇದೆ. ಇನ್ನು ಮುಂದೆ ಆದಾಯ ನೋಡಬೇಕು ಅಂದರೆ ಕಾಂಪಿಟೇಷನಿಂದ ಆದಾಯ ಇದು ಕಾಣ್ತಾ ಇದೆ ಈ ತಿಂಗಳು. ಏನಂದರೆ ಅನ್ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರು ತೋರಿಸ್ತಾ ಇದೆ, ಅಂದರೆ ಸುಮ್ಮನೆ ಖರ್ಚು ಮಾಡಿಬಿಡ್ತೀರಾ. ಸೊ ಅದಕ್ಕೆ ಸ್ವಲ್ಪ ಕೇರ್ ತೊಗೊಳ್ಳಿ, ಕಾಳಜಿ ವಹಿಸಿ. ಸೊ ಆ್ಯಾವ್ರೇಜ್ ಮಂತ್ ಅಂತ ಹೇಳ್ಬೋದು ಆದಾಯಕ್ಕೆ ಈ ತಿಂಗಳು. ಅದು ಬಿಟ್ಟರೆ ಇವಾಗ ಫ್ಯಾಮಿಲಿಲಿ ಹೇಗಿರುತ್ತೆ ನೋಡೋಣ. ಕುಟುಂಬ ಕ್ಷೇತ್ರದಲ್ಲಿ ಏನು ಅಂತಂದರೆ ಸ್ವಲ್ಪ ಮಕ್ಕಳಿಂದ ತೊಂದರೆ, ಹೆಂಡತಿಯಿಂದ ಇಲ್ಲ ಗಂಡನಿಂದ ತೊಂದರೆ, ಅಂದರೆ ಸ್ವಲ್ಪ ಜಗಳಗಳಾಗ್ಬೋದು, ಸ್ವಲ್ಪ ಕೋಪ ತಾಪಗಳು ಹೆಚ್ಚಾಗ್ಬೋದು. ಆದರೆ ನಿಮ್ಮ ಅಣ್ಣ ತಮ್ಮ ಆಗಲಿ ಅಕ್ಕ ತಂಗಿ ಆಗಲಿ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಈ ತಿಂಗಳು. ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ವಹಿಸಿ, ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಕೆಡುವ ಸಾಧ್ಯತೆಗಳು ಕಾಣ್ತಾ ಇದೆ. ಆಮೇಲೆ ಹಿರಿಯರ ಒಂದು ಸಪೋರ್ಟ್ ಏನಿದೆ ಈ ತಿಂಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಸೊ ಹಿರಿಯರ ಸಪೋರ್ಟು ಸ್ವಲ್ಪ
ಕಮ್ಮಿನೆ ಇದು ಕುಟುಂಬ ಕ್ಷೇತ್ರದಲ್ಲಿ. ಸೊ ಇನ್ನು ಮುಂದೆ ಸ್ವಲ್ಪ ಏನಂತಾರಲ್ಲ ಒಂಥರ 50-50 ಸಿಚುವೇಶನ್ ಇದೆ ಈ ತಿಂಗಳು ನಿಮಗೆ. ಸೊ ಅದರಿಂದ ಏನು ಅಂದರೆ ಈ ಕೆಲವು ಉಪಾಯಗಳಿದೆ ಅದನ್ನು ಮಾಡಿಕೊಳ್ಳಿ, ನಿಮ್ಮ ಸಿಚುವೇಶನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸಡೆ ಸತಿ ನಡೀತಾ ಇದೆ, ಸೊ ಹನುಮಾನ್ ಚಾಲೀಸದ ಪಾಠ ಏನಿದೆ ಅದು ಕಂಟಿನ್ಯೂ ಮಾಡಿ. ಅದಾದಮೇಲೆ ಗುರುವಾರದಂದು ಗುರುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ, ಗುರುವಿಗೆ ಪ್ರಾರ್ಥಿಸಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ ನಿಮಗೆ. ಪ್ರತಿನಿತ್ಯ ಸಾಯಂಕಾಲ ದುರ್ಗಾ ಸೂಕ್ತವನ್ನು ಓದಿ ಇಲ್ಲ ಕೇಳಿ, ಇದರಿಂದ ಕೂಡ ನಿಮಗೆ ಆ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ಇನ್ನೊಂದು ಏನು ಮಾಡ್ಬೋದು ಅಂದರೆ ದಾನಗಳನ್ನ ಮಾಡ್ಕೋಬೋದು. ಅನ್ನದಾನ ಮಾಡಿ ಚೆನ್ನಾಗಿರುತ್ತೆ. ಕರಿ ಎಳ್ಳು ಮತ್ತು ನೀಲಿ ಬಣ್ಣದ ಉಡುಪುಗಳು ಇವನ್ನು ದಾನ ಮಾಡ್ಬೋದು. ಸೊ ಈ ಉಪಾಯಗಳನ್ನೆಲ್ಲ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಸೊ ಈ ತಿಂಗಳು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇದೆ, ಬಟ್ ಮುಂದಿನ ತಿಂಗಳು ಒಳ್ಳೆಯದಾಗುತ್ತೆ. ಉಪಾಯಗಳನ್ನ ಮಾಡಿಕೊಳ್ಳಿ. ಇದನ್ನು ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.